ಈ ಹಸಿವು ಅಂತಕ್ಕಂಥದ್ದು ಭಯಾನಕರವಾದಂತಹ ಹಿಂಸೆ ಸೊ ಹೊಟ್ಟೆ ಹಸ್ಕೊಂಡು ಬಂದ್ಬಿಟ್ಟಿದೀವಿ ಸೊ ನೋಡಿ ಕಣ್ಣೆಲ್ಲ ಹೆಂಗಾಗಿದೆ ಬಾರಿ ಹಸಿವಿನಿಂದ ಸೊ ಆಗಮಿಸಿ ಶಾಲಾ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನ ನೀಡಿರ್ತೀವಿ ಹಬ್ಬ ಸಮಾಧಾನ ಆಯ್ತು ಈಗ ಯಾಕಂದ್ರೆ ಊಟ ಮಾಡಿದ್ವಿ ಇಲ್ಲಿ ಇಲ್ಲಿ ಆ ಏನೋ ಶಾಲೆಯ ಮುಖ್ಯೋಪಾಧ್ಯಾಯರು ಒಂದು ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ ಊಟ ಮಾಡ್ಕೊಂಡ್ವಿ ಹಾಗೆ ಮಕ್ಳಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ವಿತರಿಸಿದೀವಿ ಏನೋ ಒಂಥರ ಸಂತೋಷ ಆಗುತ್ತೆ ಕಣ್ರಿ ಏನೋ ಒಂಥರ ಆನಂದ ಇದು ಒಂಥರ ಅಸಾಧ್ಯ ಇದು ಕೊಟ್ಟವ್ರಿಗು ಆನಂದ ಆಗುತ್ತೆ ಸೊ ನಾವು ತಕೊ ಬಂದು ಅದು ಮತ್ತೊಂಥರ ಆನಂದ ಆಗುತ್ತೆ ಎಷ್ಟು ನೆಮ್ಮದಿ ಇದೆ ಗೊತ್ತರ ಆ ಶಾಲಾ ಮಕ್ಕಳಿಗೆ ಈ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದೆ ನೋಡಿ ನಿಜಕ್ಕೂ ನಮ್ಮ ಜನ್ಮ ಪಾವನ ಆಯ್ತು ಅನ್ಸ್ತದೆ ನಮ್ಮ ಜನ್ಮ ಪಾವನ ಆಯ್ತು ಅನ್ಸುತ್ತೆ ಸೊ ಅಂತಹ ಕಾರ್ಯ ಇದು ಒಂಥರ ಏನೋ ಒಂಥರ ಸಂತೋಷ ಅದು ಹೇಳೋದಕ್ಕೆ ಆಗಲ್ಲ ಅಷ್ಟು ಸಂತೋಷವಾಗುತ್ತೆ ನಾನೀಗ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿದ್ದೀನಿ ಸೊ ಈ ಹಿಂದೆ ತಮಗೆ ಗೊತ್ತಿರುತ್ತೆ ಚುನಾವಣೆ ಬಹಿಷ್ಕಾರ ಸೊ ಮತಗಟ್ಟೆ ಧ್ವಂಸ ಸೊ ಈ ಒಂದು ಗ್ರಾಮದಲ್ಲಿ ಜರುಗಿತ್ತು ಆ ಏನು ಈ ಒಂದು ಲೋಕಸಭೆ ಚುನಾವಣೆಯ ನಿಮಿತ್ತ ಈ ಒಂದು ಗ್ರಾಮದಲ್ಲಿ ಯಾವುದೇ ತರಹದ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಕಂಗಾಲಾಗಿದ್ರು ಸೊ ಅದರ ನಿಮಿತ್ತ ಸೊ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಆವರಣದಲ್ಲಿ ಈ ಒಂದು ಸ್ಥಳದಲ್ಲಿ ಮತಗಟ್ಟೆ ಸಂಬಂಧಿತ ಇಲ್ಲಿ ಸಾಕಷ್ಟು ಜನ ಆರೋಪಕ್ಕೆ ಒಳಪಟ್ಟಿದ್ರು ಹಾಗೆ ಇಂದಿಗೂ ಸಹ ಚುನಾವಣೆ ಬಹಿಷ್ಕಾರ ಆರೋಪದ ಅಡಿಯಲ್ಲಿ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಸಂಕಷ್ಟಕ್ಕೆ ಒಳಪಟ್ಟಿರ್ತಾರೆ ಸೊ ಇದರ ನಿಮಿತ್ತ ನಾವು ಹಿಂದಿಗನತ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಅವ್ರು ಬೇಕಾದಂತ ಅಗತ್ಯ ಶಾಲಾ ಸಾಮಗ್ರಿಗಳನ್ನ ನಮ್ಮ ಮನೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಅಹ್ ಅವಿನಾಶ್ ಮತ್ತು ಆ ಅವರ ಒಂದು ಸಹಕಾರದಿಂದ ಆ ಶಾಲಾ ಮಕ್ಕಳಿಗೆ ಬೇಕು ಎಲ್ಲಾ ಸಾಮಗ್ರಿಗಳನ್ನ ವಿತರಿಸೋದ್ರ ಮೂಲಕ ಯಶಸ್ವಿಯಾಗಿದ್ದೀವಿ ಒಂದಿ ನಿಮಿಷ ಸರ್ ಒಂದು ಕ್ಲಿಪ್ ಸೊ ಈಗಾಗಲೇ ನಮ್ಮ ಚಾನಲ್ ನ ಚಂದದಾರರು ಕಳೆದ ವರ್ಷವೂ ಸಹ ಇಂತಹ ಒಂದು ಪುಣ್ಯದ ಕಾರ್ಯವನ್ನ ನಿರ್ವಹಿಸಿದ್ರು ಈ ವರ್ಷ ಆ ಅವಿನಾಶ್ ಮತ್ತು ಪ್ರಸಾದಣ್ಣ ಅವರ ಒಂದು ಸಹಕಾರದಿಂದ ಇಂಡಿಗನಾಥ ಗ್ರಾಮದ ಗ್ರಾಮಸ್ಥರ ಈ ಒಂದು ಪರಿಸ್ಥಿತಿಯನ್ನ ಅಂದ್ರೆ ಈ ಒಂದು ಕುಗ್ರಾಮದ ಪರಿಸ್ಥಿತಿಯನ್ನ ಆಲಿಸಿ ಶಾಲಾ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಶಾಲಾ ಪರಿಕರಗಳನ್ನ ವಿತರಿಸೋದ್ರ ಮೂಲಕ ಯಶಸ್ವಿಯಾಗಿದ್ದೀವಿ ಸೊ ತಾವು ಸಹ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ನಿರ್ವಹಿಸಿ ಅಂತ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಮಳೆಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ ಶ್ರೀಕಂಠರವರ ಮೂಲಕ ಪ್ರಸಾದ್ ಮತ್ತು ಅವಿನಾಶ್ರವರು ನಮ್ಮ ಶಾಲಾ ಎಲ್ಲ ಒಂದು ಐವತ್ತು ಮಕ್ಕಳಿಗೂ ಕೂಡ ಪುಸ್ತಕ ಪೆನ್ಗಳು ಜಾಮಿಟ್ರಿ ಬಾಕ್ಸು ಡ್ರಾಯಿಂಗ್ ಬುಕ್ಸು ಎಲ್ಲವೂ ಕೂಡ ಕೊಟ್ಟಿದ್ದಾರೆ ಅವ್ ಅವ್ರಿಗೆ ನಾವು ಒಂದು ಕೃತಜ್ಞತೆಯನ್ನು ತಲುಸ್ಬೇಕು ಯಾಕಂದರೆ ತುಂಬ ದೂರದಿಂದ ಬಂದು ನಮ್ಮ ಒಂದು ಈ ಒಂದು ಕುಗ್ರಾಮಕ್ಕೆ ಬಂದು ನಿಮ್ಮ ನಿಮ್ಮ ಪುಟಾಣಿ ಮಕ್ಕಳಿಗೆ ಒಂದು ಲೇಖನ ಸಭೆಯನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ಹೇಳಬೇಕು ಥ್ಯಾಂಕ್ ಯು ಮೂಲಕ ಧನ್ಯವಾದ ಹೇಳೋಣ ಎಲ್ಲರೂ ಒಂದ್ಸತಿ ಥ್ಯಾಂಕ್ಸ್ ಹೇಳೋಣ ಹಾಂ ನಾನು ಹೇಳ್ತೀನಿ ಎಲ್ಲರೂ ಒಂದ್ಸತಿ ಥ್ಯಾಂಕ್ ಯು ಹೇಳಿ ಅಂತ ಆಗ ಎಲ್ಲರೂ ಒಂದೇ ಸತಿ ಥ್ಯಾಂಕ್ ಯು ಅಂತ ಹೇಳಿ ಓಕೆನಾ ಎಲ್ಲರೂ ಕೂಡ ಪ್ರಸಾದ್ ಮತ್ತು ಅವಿನಾಶ್ ಅವ್ರಿಗೆ ಥ್ಯಾಂಕ್ ಯು ಅಣ್ಣ ಎಲ್ಲರೂ ಹೇಳಿ ಮಕ್ಕಳು ಥ್ಯಾಂಕ್ ಯು ಅಂತ ಹಾ ವೆರಿ ಗುಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಕೊಟ್ಟಂತ ನಮ್ಮ ಶಾಲೆಗೆ ಬಂದು ಈ ಒಂದು ಕೊಡುಗೆಯನ್ನು ಕೊಟ್ಟಂತ ಪ್ರಸಾದ್ ಮತ್ತು ಅವಿನಾಶವರು ಕೂಡ ನಾನು ನನ್ನ ಶಾಲೆಯ ಪರವಾಗಿ ಮತ್ತೆ ನಮ್ಮ ಊರಿನ ಪರವಾಗಿ ನನ್ನ ಮಕ್ಕಳ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್